ಅತ್ತೆಯ ಕೇಳಿ ಬರ್ತಾ ಇದೆ ಸರ್, ಅತ್ತೆ ಬರ್ತಾ ಕೂಡ ಅಂದರೆ ಅತ್ತೆ ಮಾಡ್ತಾ ಇದ್ದಾರೆ, ಮನವಿ ಕೂಡ ಕೊಡೋಕೆ ಶುರು ಮಾಡಿದ್ರು ಸರ್, ಅದನ್ನು ಪರಿಶೀಲನೆ ಮಾಡ್ತೀವಿ. ಎರಡು ಮನವಿ ಆಲ್ರೆಡಿ ಸಬ್ಮಿಟ್ ಆಗಿದೆ ಸರ್, ಅಪ್ಲಿಕೇಶನ್ ಮೂರನೇ ವರ್ಷ ಸರ್. ಈಗ ಈದ್ಗಾ ಮೈದಾನ ವಿಚಾರವಾಗಿ ಏನಂತಂದರೆ, ಪ್ರತಿ ವರ್ಷ ಎಲ್ಲ ಸಂಘ ಸಂಸ್ಥೆಗಳಿಂದ ಗಣಪತಿ ಕೂಡಿಸ್ಲಿಕ್ಕೆ ಅಪ್ಲಿಕೇಶನ್ಸನ್ನು ಕೊಡ್ತಕ್ಕಂಥದ್ದು, ಅದನ್ನು ಕಾನೂನಾತ್ಮಕವಾಗಿ ಪರಿಶೀಲಿಸಿ ಕ್ರಮ ಕೈಗೊಳ್ತೀವಿ. ಅದಕ್ಕೊಂದು ಪರ್ಮನೆಂಟ್ ಸೊಲ್ಯೂಷನ್ ಏನಿಲ್ವಾ ಸರ್? ಪ್ರತಿ ಸಲ ಹಿಂಗೆ ಮೀಟಿಂಗ್ ಮಾಡೋದು, ಲಾಸ್ಟ್ ಮಂತ್ ನಾಳೆ ಹಬ್ಬ ಇದ್ದಾಗ ರಾತ್ರಿ 11 ಗಂಟೆ ಪರ್ಮಿಷನ್ ಕೊಡೋದು, ಈಗ ಈ ಹಳೆಯ ಒಂದು ಕಳೆದ 3-4 ವರ್ಷಗಳಲ್ಲಿ ಏನೇನಾಯ್ತು ಅಂತಕ್ಕಂಥ ಡೆವಲಪ್ಮೆಂಟ್ ತಮಗೂ ಗೊತ್ತಿದೆ. ಮಾನ್ಯ ಹೈಕೋರ್ಟಿಂದ ಮತ್ತು ಸರ್ವೋಚ್ಚ ನ್ಯಾಯಾಲಯದಿಂದ ಆದೇಶಗಳ ಅನ್ವಯ ನಾವು ಕಾನೂನಾತ್ಮಕವಾಗಿ ಕ್ರಮಗಳನ್ನು ಜರುಗಿಸಿದ್ವಿ. ಅದೇ ಥರ ಅದನ್ನು ಏನು ಅಪ್ಲಿಕೇಶನ್ ಬಂದಿದೆ ಅದರ ಪ್ರಕಾರ ಕಾನೂನಾತ್ಮಕವಾಗಿ ಪರಿಶೀಲಿಸಿ ಕ್ರಮ ಕೈಗೊಳ್ತೀವಿ. ಅವರು ನಮಗೆ ನೋಟಿಸ್ ಏನು ಕೊಟ್ಟಿಲ್ಲ, ಆದರೆ ಅದು ನ್ಯಾಷನಲ್ ಹೈವೇ ಪ್ರಾಧಿಕಾರದಿಂದ ಅಂತಂದರೆ ಲ್ಯಾಂಡ್ ಎಕ್ವಿಷನ್ ಇದರಿಂದ ಏನೋ ಮೂಗಿದೆ ಅಂತ ಹೇಳ್ತಾರೆ, ಅದನ್ನು ಅದನ್ನು ಪರಿಶೀಲನೆ ಮಾಡ್ತೀವಿ, ಮಾತಾಡ್ತೀನಿ. ಅದೇ ಅವರೇನೋ ಡಿಪೇರ್ ಮಾಡ್ಕೊಂಡಿದ್ದಾರೆ ಅಂತೆ, ಅದನ್ನು ಅವರು ಯಾರೋ ಅವರು ಇಂಜಿನಿಯರ್ಸು ಮೊನ್ನೆ ನಮ್ಮ ಗಮನಕ್ಕೆ ತಂದಿದ್ದಾರೆ. ಆ ಲ್ಯಾಂಡ್ ಎಕ್ವಿಷನ್ ಏನು ಪ್ರಕ್ರಿಯೆ ಅಂತ ಹೇಳ್ತಿದ್ದಾರೆ, ಡೆಫಿನೆಟಾಗಿ ಅದನ್ನು ನಾವು ವೆರಿಫೈ ಮಾಡ್ತೀವಿ. ಮುಸ್ಲಿಂ ಸಂಘಟನೆ ಬ್ಯಾಡ ಅಂತ ಮೀಟಿಂಗ್ ಮಾಡ್ತಾ ಇದ್ದಾರೆ, ನಾನು ಮಾತಾಡ್ತೀನಿ, ಅದ್ರ ಪರಿಶೀಲನೆ ಮಾಡಿ ತಮ್ಮ ಮಾತಾಡ್ತೀನಿ.